ನೈತಿಕವಾಗಿ ನಾನು ಹೊಣೆ ಹೊತ್ತಿದ್ದೇನೆ ಆ ಹೊಣೆಯನ್ನು ನಾನು ಹೊರಬೇಕಾದಂತ ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಕಾರ್ಯಕ್ರಮಗಳು ಜನ ಸ್ಪಂದನೆ ಏನು ಜನ ಸೇರ್ತಾ ಇದ್ದರು ಅದನ್ನು ಓಟ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥದ್ದಕ್ಕೆ ನಮ್ಮ ಸ್ಥಳೀಯರು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಅದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ಳದೇ ಇರೋದ್ರಿಂದ ಈ ವಿಫಲತೆಯನ್ನು ಕೊನೆ ನಾಲ್ಕು ದಿವಸದಲ್ಲಿ ಇಂಥ ವಾತಾವರಣ ಕಂಡುಬಂತು ಆದರೂ ಸುಮಾರು ಒಂದು 15-20 ಸೀಟು 2000 ಒಳಗಡೆ ಸೋತಿದ್ದೀವಿ ಅಲ್ಲೂ ಕೂಡ ಏರ್ಪೇರ್ ಆಗ್ತಾ ಇತ್ತು ಆದರೆ ಈ ಸಲ ಮಾತ್ರ ಬಿಜೆಪಿಯವರು ಅನೇಕ ಕಡೆ ಜೆಡಿಎಸ್ ಅನ್ನು ಮುಗಿಸಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಅವರು ಒಳಒಪ್ಪಂದ ಮಾಡ್ಕೊಂಡಿದ್ರು ಅದಕ್ಕೆ ಉದಾಹರಣೆ ರಾಮನಗರ ಇದೆ ಚನ್ನಪಟ್ಟಣ ಇದೆ ಅನೇಕ ಕಡೆ ಮಾಡಿದ್ರು ಈಗ ಹಾಸನದಲ್ಲಿ 20,000 ಬರ್ತಂತ ಓಟ್ ಕಾಂಗ್ರೆಸ್ಗೆ ಇಸ್ರ 4,000 ಬಂತು ಬಾಕಿ ಓಟ್ ಯಾರಿಗೆ ಹೋಯ್ತು ಅದು ಬಿಜೆಪಿಗೆ ಅವ್ರ ಓಟನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಆದರೂ ಕೂಡ ಹಾಸನದಲ್ಲಿ ಇವತ್ತು ಬಿಜೆಪಿ ಕ್ಯಾಂಡಿಡೇಟ್ ವಿರುದ್ಧ ನಮ್ಮ ಪಕ್ಷ ಅಲ್ಲಿ ಗೆದ್ದಿದೆ ಸಕಲೇಶಪುರದಲ್ಲೂ ಕಡಿಮೆ ಓಟ್ನಲ್ಲಿ ಹೋಗಿದೆ ಸೊ ಈ ಕಡೆ ಅದೆಲ್ಲ ಕೂತು ಪಕ್ಷದಲ್ಲಿ ಅನಾಲೈಸ್ ಮಾಡ್ತೀವಿ ಪಕ್ಷ ಒಂದು ತೀರ್ಮಾನ ತಗೊಳ್ಳುತ್ತೆ ಸರ್.